Hi friends, welcome back to Mariam Tips in Canada YouTube channel. Friends, ಮದುವೆಯ ನಂತರ ದಂಪತಿಗಳು ಬೇಬಿ ಪ್ಲಾನಿಂಗ್ ಮಾಡ್ತಾರೆ. ಅದರಲ್ಲಿ ಒಂದು ವರ್ಷ ಸತತವಾಗಿ ಪ್ರಯತ್ನ ಪಟ್ಟರೂ ಅವರಿಗೆ ಇಲ್ಲಿ ಒಂದು ಒಳ್ಳೆ ಒಂದು ರಿಸಲ್ಟ್ ಸಿಕ್ಕಿಲ್ಲ ಅಂದ್ರೆ ಡಾಕ್ಟರ್ಸ್ ಅವರಿಗೆ ನೆಕ್ಸ್ಟ್ ಸಜೆಸ್ಟ್ ಮಾಡೋದೇನೆ ನೀವು ಐಯುಐಗೆ ಹೋಗಿ ಅಂತ. ಸೊ ತುಂಬಾ ಜನ ಐಯುಐ ಕೂಡ ಮಾಡಿಸ್ಕೋತಾರೆ, ಆದ್ರೂ ಕೂಡ ಅವರಿಗೆ ಅಲ್ಲಿ ಸಕ್ಸಸ್ ಅನ್ನೋದು ಸಿಗೋದಿಲ್ಲ. ಸೊ ಅಂತ ದಂಪತಿಗಳು ಯಾರೆಲ್ಲ ಐಯುಐ ಗೆ ಟ್ರೈ ಮಾಡ್ತಾ ಇದ್ದೀರಾ, ಅಂತ ದಂಪತಿಗಳಿಗೆ ಯಾವೆಲ್ಲ ನೀವು ವಿಚಾರಗಳನ್ನ ನಿಮ್ಮ ಒಂದು ಮನಸ್ಸಿನಲ್ಲಿ ಇಟ್ಕೋಬೇಕು, ಯಾವೆಲ್ಲ ನೀವು ಪಾಯಿಂಟ್ಸ್ ಗಳನ್ನ ನೀವು ನೋಟಿಸ್ ಮಾಡಬೇಕು ಐಯುಐ ಗೆ ನೀವು ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ಯಾವೆಲ್ಲ ಒಂದು ಮಾಹಿತಿ ನಿಮಗೆ ತಿಳಿದಿರಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಮೇ ಬಿ ಈ ಎಲ್ಲಾ ಒಂದು ಮಾಹಿತಿ ನೀವು ತಿಳ್ಕೊಂಡಿದ್ರೆ ನಿಮ್ಮ ಒಂದು ಐಯುಐ ಸಕ್ಸಸ್ ಆಗುವಂತಹ ರೇಟ್ ನಿಮಗೆ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿ ಆದ್ರೂ ಆಗ್ಬಹುದು. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಸೊ ಫ್ರೆಂಡ್ಸ್, ಮೊದಲಿಗೆ ಐಯುಐ ಅಂತ ಹೇಳಿದ್ರೆ ಇಂಟ್ರಾ ಯುಟರೈನ್ ಇನ್ಸೆಮಿನೇಷನ್. ಈ ಒಂದು ಐಯುಐ ಅಲ್ಲಿ ಮೊದಲನೇದಾಗಿ ಪುರುಷರ ವೀರ್ಯವನ್ನ ಕಲೆಕ್ಟ್ ಮಾಡ್ಕೋತಾರೆ ಹಾಗೂ ಅದನ್ನ ಪ್ರೋಸೆಸ್ ಮಾಡ್ತಾರೆ ಅಂತ ಹೇಳಿದ್ರೆ ವಾಶ್ ಮಾಡ್ತಾರೆ. ಸೊ ಈ ರೀತಿ ವಾಶ್ ಮಾಡಿದಾಗ ಅಲ್ಲಿ ಆ ಒಂದು ಪುರುಷರ ವೀರ್ಯದಲ್ಲಿ ಇರುವಂತಹ ಕೆಲವಷ್ಟು ಸಿಮಿನಲ್ ಫ್ಲೂಯಿಡ್ ಅಂತ ಏನ್ ಹೇಳ್ತೀವಿ, ಹಾಗೇನೆ ಅದರಲ್ಲಿ ಕೆಲವಷ್ಟು ಬ್ಯಾಕ್ಟೀರಿಯಾಸ್ ಕೂಡ ಇರಬಹುದು, ಹಾಗೇನೆ ಡೆತ್ ಸ್ಪರ್ಮ್ ಕೌಂಟ್ ಇರ್ಬೋದು, ಇದೆಲ್ಲಾನು ವಾಶ್ ಮಾಡಿ ಹೆಲ್ದಿ ಹಾಗೂ ಆಕ್ಟಿವ್ ಇರುವಂತಹ ವೀರ್ಯಾಣುವನ್ನ ಅವರು ಮಹಿಳೆಯ ಒಂದು ವೆಜೈನದಲ್ಲಿ ತುಂಬಾನೇ ಏನ್ ಹೇಳ್ತೀವಿ ತುಂಬಾನೇ ತೆಳುವಾದ ಹಾಗೆ ತುಂಬಾನೇ ಫ್ಲೆಕ್ಸಿಬಲ್ ಆದ ಒಂದು ಟ್ಯೂಬ್ ನ ಮೂಲಕ ಈ ಪುರುಷರ ವೀರ್ಯವನ್ನ ಇಂಜೆಕ್ಟ್ ಮಾಡ್ತಾರೆ ಮಹಿಳೆಯ ಗರ್ಭಾಶಯದಲ್ಲಿ. ಸೊ ದಟ್ ಬೇಗ ಅವರ ಒಂದು ಪುರುಷರ ವೀರ್ಯಾಣು ಹೋಗಿ ಆ ಫೆಲ್ಲೋಪಿಯನ್ ಟ್ಯೂಬ್ ಅಲ್ಲಿ ಇರುವಂತಹ ಅಂಡಾಣುವನ್ನ ಫರ್ಟಿಲೈಸ್ ಮಾಡ್ಲಿ, ಫಲೀಕರಣ ಮಾಡ್ಲಿ ಅಂತ. ಸೊ ಈ ಒಂದು ಐಯುಐ ಮೋಸ್ಟ್ ಪ್ರಾಬಬ್ಲಿ ಮಹಿಳೆಯರಿಗೆ ಓವ್ಯುಲೇಷನ್ ಆದ್ಮೇಲೆ, ಇಲ್ಲ ಅಂತ ಹೇಳಿದ್ರೆ ಓವ್ಯುಲೇಷನ್ ಗಿಂತ ಮುಂಚೆನೂ ಸಹ ಮಾಡೋದು ಹೌದು. ಐಯುಐ ಸಕ್ಸಸ್ಫುಲ್ ಆಗ್ಬೇಕು ಅಂತ ಹೇಳಿದ್ರೆ ಕೆಲವಷ್ಟು ನೀವು ಮಾಹಿತಿಗಳನ್ನ ತಿಳ್ಕೊಂಡಿದ್ರೆ ಇದು ಕೂಡ ನಿಮಗೆ ತುಂಬಾನೇ ಹೆಲ್ಪ್ಫುಲ್ ಆಗ್ಬಹುದು ಐಯುಐ ಸಕ್ಸಸ್ ಆಗ್ಲಿಕ್ಕೆ. ಸೊ ಅದರಲ್ಲಿ ಮೊದಲನೇದಾಗಿ ಈ ಒಂದು ಪುರುಷರ ವೀರ್ಯ ಏನಿರುತ್ತೆ ಅದರಲ್ಲಿ ನಿಮಗೆ 10 ಮಿಲಿಯನ್ಸ್ ಅಷ್ಟು ಸ್ಪರ್ಮ್ ಕೌಂಟ್ ಇದ್ರೆ ತುಂಬಾನೇ ಒಳ್ಳೇದು, ಒಳ್ಳೆ ರೀತಿ ತುಂಬಾ ಸ್ವಲ್ಪ ಜಾಸ್ತಿ ಸಕ್ಸಸ್ ರೇಟ್ ಸಿಗ್ಬಹುದು ನಿಮಗೆ ಐಯುಐ ಮಾಡಿಸಿದಾಗ. ಹಾಗೇನೆ ನಿಮ್ಮ ಒಂದು ಪುರುಷರ ಒಂದು ವೀರ್ಯಾಣು ಏನಿದೆ ಇದರ ಒಂದು ಮೊಟಿಲಿಟಿ ಅಂತ ಹೇಳಿದ್ರೆ ಚಲನಶೀಲತೆ ಅಂತ ಏನ್ ಹೇಳ್ತೀವಿ ಇದು 50% ಇದ್ರೆ ಇದು ಕೂಡ ತುಂಬಾನೇ ಒಳ್ಳೇದು, ನಿಮಗೆ ಸ್ವಲ್ಪ ಜಾಸ್ತಿ ಸಕ್ಸಸ್ ರೇಟ್ ಸಿಕ್ಕಿದ್ರು ಸಿಗ್ಬಹುದು ಐಯುಐ ಅಲ್ಲಿ. ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ಐಯುಐಗೆ ನೀವು ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಪುರುಷರ ಒಂದು ವೀರ್ಯವನ್ನ ಸಿಮನ್ ಅನಾಲಿಸಿಸ್ ಎಲ್ಲಿ ಮಾಡ್ತಾರೋ ಸೊ ಅದೇ ಸೇಮ್ ಸೆಂಟರ್ ಅಲ್ಲಿ ಈ ಒಂದು ಸಿಮನ್ ನ ಒಂದು ಪ್ರೋಸೆಸ್ ಮಾಡೋದು ಅಂತ ಹೇಳಿದ್ರೆ ಸಿಮನ್ ನ ವಾಶ್ ಮಾಡಿ ಹೆಲ್ದಿ ಸ್ಪರ್ಮ್ ಆಕ್ಟಿವ್ ಸ್ಪರ್ಮ್ ನ ಒಂದು ಕಲೆಕ್ಟ್ ಮಾಡೋದ್ರಿಂದ ಹಿಡಿದು ಮಹಿಳೆಯ ಒಂದು ವೆಜೈನದ ಮುಖಾಂತರ ಸರ್ವಿಕ್ಸ್ ಅಂತ ಹೇಳಿದ್ರೆ ಗರ್ಭಕೋಶದ ಗರ್ಭಕಂಠದ ಮೂಲಕ ಏನು ಒಂದು ಐಯುಐ ಪ್ರೊಸೀಜರ್ ನ ನಡೆಸ್ತಾರೋ ಈ ಎಲ್ಲಾ ಒಂದು ಪ್ರೋಸೆಸ್ ಕೂಡ ಒಂದೇ ಒಂದು ಸೆಂಟರ್ ಅಲ್ಲಿ ನಿಮಗೆ ಅವೈಲೇಬಲ್ ಇದ್ರೆ ತುಂಬಾನೇ ನಿಮಗೆ ಹೆಲ್ಪ್ ಆಗ್ಬಹುದು. ಇದು ಕೂಡ ಒಂದು ರೀತಿ ನಿಮಗೆ ಐಯುಐ ಸಕ್ಸಸ್ ನ ತಂದ್ಕೊಡ್ಲಿಕ್ಕೆ ಹೆಲ್ಪ್ ಆಗ್ಬಹುದು. ಯಾಕೆ ಅಂತ ಹೇಳಿದ್ರೆ ಕೆಲವಷ್ಟು ಸೆಂಟರ್ಸ್ ಅಲ್ಲಿ ಸಿಮನ್ ಅನಾಲಿಸಿಸ್ ಮಾಡುವಂತಹ ಸೌಲಭ್ಯ ಇರೋದಿಲ್ಲ, ಕೆಲವಷ್ಟು ಸೆಂಟರ್ಸ್ ಅಲ್ಲಿ ಈ ಒಂದು ಸಿಮನ್ ಪ್ರೋಸೆಸ್ ಮಾಡುವಂತಹ ಅಂತ ಹೇಳಿದ್ರೆ ವಾಶ್ ಮಾಡುವಂತಹ ಸೌಲಭ್ಯ ಇರೋದಿಲ್ಲ. ಸೊ ಎಲ್ಲಾ ಸೌಲಭ್ಯ ಅಟ್ ಒನ್ ಪ್ಲೇಸ್ ನಿಮಗೆ ದೊರೆಯುತ್ತಿದೆ ಅಂತ ಹೇಳಿದ್ರೆ ನಿಮಗೆ ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಸೊ ಮೂರನೇದಾಗಿ ನಿಮಗೆ ಐಯುಐ ಮಾಡಿಸ್ತಿದ್ದೀರಾ ಅಂತ ಹೇಳಿದ್ರೆ ಮಹಿಳೆಯರ ಗರ್ಭಕೋಶದ ಗರ್ಭ ಪರದೆ ಏನಿದೆ ಇದು ತುಂಬಾನೇ ಚೆನ್ನಾಗಿ ಡೆವಲಪ್ ಆಗ್ಬೇಕಾಗಿರೋದು ತುಂಬಾನೇ ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಐಯುಐ ಮೂಲಕ ಪುರುಷರ ವೀರ್ಯವನ್ನ ಅಂತ ಹೇಳಿದ್ರೆ ಒಳ್ಳೆಯ ಒಂದು ವೀರ್ಯಾಣುವನ್ನ ಇಂಜೆಕ್ಟ್ ಮಾಡಿದರೆ ಗರ್ಭಾಶಯದ ಒಳಗಡೆ, ಮಹಿಳೆಯ ಗರ್ಭಾಶಯದ ಒಳಗಡೆ ಬಿಟ್ಟಿದ್ದಾರೆ, ಹಾಗೆ ಅವರಿಗೆ ಓವ್ಯುಲೇಷನ್ ಕೂಡ ಆಗಿದೆ ಅಂದ್ರೆ ತುಂಬಾನೇ ಜಾಸ್ತಿ ಚಾನ್ಸಸ್ ಇರುತ್ತೆ ಒಂದು ವೀರ್ಯಾಣು ಹಾಗೆ ಆ ಒಂದು ಮೊಟ್ಟೆ ಎರಡು ಕೂಡ ಮೀಟ್ ಆಗಿ ಅಲ್ಲಿ ಫರ್ಟಿಲೈಸೇಷನ್ ಆಗುತ್ತೆ. ಸೊ ಫರ್ಟಿಲೈಸೇಷನ್ ಆಗಿರುವಂತಹ ಈ ಒಂದು ಎಗ್ ಎಂಬ್ರಿಯೋ ಅಂತ ಹೇಳ್ತೀವಿ ಇದು ಮತ್ತೆ ಫೆಲೋಪಿಯನ್ ಟ್ಯೂಬ್ ಇಂದ ಮತ್ತೆ ಬಂದು ಗರ್ಭಾಶಯದ ಒಂದು ಪರದೆಗೆ ಅಲ್ಲಿ ಸ್ಟಿಕ್ ಆಗ್ಬೇಕು, ಅಂಟ್ಕೋಬೇಕು, ಇಂಪ್ಲಾಂಟ್ ಆಗ್ಬೇಕು. ಸೊ ಈ ರೀತಿ ಆದ್ರೆ ಮಾತ್ರ ಮಹಿಳೆ ಪ್ರೆಗ್ನೆಂಟ್ ಆಗ್ಬಹುದು. ಸೊ ಇದಕ್ಕೆ ಬೇಕಾಗಿರುವಂತಹ ಒಂದು ಗರ್ಭಕೋಶದ ಗರ್ಭ ಪರದೆ ನಿಮಗೆ ಕರೆಕ್ಟ್ ಆಗಿ ಫಾರ್ಮೇಶನ್ ಆಗಿಲ್ಲ, ತುಂಬಾನೇ ತೆಳು ಇದೆ ಆ ಒಂದು ಗರ್ಭ ಪರದೆ ಅಂತ ಹೇಳಿದ್ರು ಕೂಡ ನಿಮಗೆ
ಇಂಪ್ಲಾಂಟೇಷನ್ ಅನ್ಸಕ್ಸಸ್ಫುಲ್ ಆಗುತ್ತೆ, ಅದೇ ರೀತಿ ಐಯುಐ ಕೂಡ ಅನ್ಸಕ್ಸಸ್ಫುಲ್ ಆಗುತ್ತೆ. ಸೊ ನೀವು ಇವಾಗ ಕೇಳ್ಬೋದು, ಮೇಡಮ್ ನಮಗೆ ಈ ರೀತಿ ಒಂದು ಇಂಪ್ಲಾಂಟೇಷನ್ ಆಗ್ಲಿಕ್ಕೆ ನಮ್ಮ ಒಂದು ಯುಟರೈನ್ ಲೈನಿಂಗ್ ಏನಿದೆ ಹೇಗೆ ನಾವು ಥಿಕ್ ಮಾಡ್ಕೊಳ್ಬಹುದು, ಹೇಗೆ ನಾವು ಅದನ್ನ ಒಂದು ನ್ಯೂಟ್ರಿಷಿಯಸ್ ಆಗಿ ಮಾಡ್ಕೊಳ್ಬಹುದು, ಚೆನ್ನಾಗಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಬ್ಲಡ್ ಫ್ಲೋ ಆಗಿದ್ರೆ ನಿಮ್ಮ ಗರ್ಭಾಶಯದ ಸುತ್ತ ತುಂಬಾನೇ ಚೆನ್ನಾಗಿ ನಿಮಗೆ ಒಂದು ಗರ್ಭಕೋಶದ ಗರ್ಭಪರದೆ ಫಾರ್ಮೇಷನ್ ಆಗಕ್ಕೆ, ಎಂಡೋಮೆಟ್ರಿಯಮ್ ಲೈನಿಂಗ್ ಫಾರ್ಮೇಷನ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದನ್ನ ನೀವು ಹೇಗೆ ಮಾಡ್ಕೊಳ್ಬಹುದು ಅಂತ ಹೇಳಿದ್ರೆ, ನಾನು ಆಲ್ರೆಡಿ ನನ್ನ ಚಾನಲ್ ಅಲ್ಲಿ ನಿಮಗೆ ಟಿಪ್ಸ್ ಗಳನ್ನ ಹೇಳಿದ್ದೀನಿ. ಅದರಲ್ಲಿ ಲೆಕ್ ಅಪ್ ದಿ ವಾಲ್ ಟಿಪ್ ಆಗಿರ್ಬಹುದು, ಪೊಮೋಗ್ರೆನೇಟ್ ಟಿಪ್ ಆಗಿರ್ಬಹುದು, ದಾಳಿಂಬೆ ಜ್ಯೂಸ್ ಅಂತ ಏನ್ ಹೇಳ್ತೀವಿ ಇದು, ಹಾಗೇನೆ ಬೀಟ್ರೂಟ್ ಜ್ಯೂಸ್. ಸೊ ಇದನ್ನೆಲ್ಲ ನೀವು ಟಿಪ್ ನ ಫಾಲೋ ಮಾಡ್ತಿದ್ರೆ ನಿಮಗೆ ಈ ಒಂದು ಗರ್ಭಾಶಯದ ಪರದೆ ತುಂಬಾನೇ ಒಳ್ಳೆ ರೀತಿ ನಿಮಗೆ ಫಾರ್ಮೇಷನ್ ಆಗಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇದರ ಜೊತೆ ಜೊತೆಗೆ ಡಾಕ್ಟರ್ಸ್ ನಿಮಗೆ ಕೊಡುವಂತಹ ವಿಟಮಿನ್ ಇ ಸಪ್ಲಿಮೆಂಟ್ಸ್ ಆಗಿರ್ಬಹುದು, ವಿಟಮಿನ್ ಸಿ ಸಪ್ಲಿಮೆಂಟ್ಸ್ ಆಗಿರ್ಬಹುದು, ಹಾಗೇನೆ ನಿಮಗೆ ಆಂಟಿ ಆಕ್ಸಿಡೆಂಟ್ ರಿಚ್ ಇರುವಂತಹ ಒಂದು ಫುಡ್ ನ ನೀವು ತಿಂತಾ ಇದ್ರೆ ನಿಮಗೆ ತುಂಬಾನೇ ಇಲ್ಲಿ ಹೆಲ್ಪ್ ಆಗುತ್ತೆ. ಯಾಕೆಂತ ಹೇಳಿದ್ರೆ ಮಹಿಳೆಯ ಅಂಡಾಣು ಹಾಗೆ ಪುರುಷರ ವೀರ್ಯಾಣು ಹೆಲ್ತ್ ತುಂಬಾನೇ ಚೆನ್ನಾಗಿರೋದು ಇಂಪಾರ್ಟೆಂಟ್, ಅದರ ಒಂದು ಕ್ವಾಲಿಟಿ ತುಂಬಾನೇ ಚೆನ್ನಾಗಿರೋದು ಇಂಪಾರ್ಟೆಂಟ್. ಯಾವಾಗ ನೀವು ಆಂಟಿ ಆಕ್ಸಿಡೆಂಟ್ ರಿಚ್ ಫುಡ್ ಅನ್ನ ನೀವು ಸೇವನೆ ಮಾಡ್ತಿರೋ, ನಿಮ್ಮಲ್ಲಿ ಒಂದು ಟಾಕ್ಸಿನ್ಸ್ ಎಲ್ಲ ಯಾವಾಗ ಕಡಿಮೆ ಇರುತ್ತೋ, ಹಾಗೆ ಫ್ರೀ ರಾಡಿಕಲ್ಸ್ ಕಡಿಮೆ ಇರುತ್ತೋ, ಎಗ್ ಕ್ವಾಲಿಟಿ ಹೇಗೆ ಹಾಗೆ ಸ್ಪರ್ಮ್ ಕ್ವಾಲಿಟಿಗೆ ತುಂಬಾನೇ ಒಳ್ಳೆ ರೀತಿ ಅದರ ಒಂದು ಕ್ವಾಲಿಟಿನ ಇಂಪ್ರೂವ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಸೊ ಆದ ಕಾರಣ ಆಂಟಿ ಆಕ್ಸಿಡೆಂಟ್ ರಿಚ್ ಇರುವಂತ ಫುಡ್ ಅನ್ನ ಆಹಾರವನ್ನ ಜಾಸ್ತಿ ನಿಮ್ಮ ಡಯೆಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳಿ. ಅದು ಅಲ್ಲದೆ ನಾನು ನಿಮಗೆ ತುಂಬಾನೇ ಒಂದು ಟಿಪ್ಸ್ ಗಳನ್ನ ಹೇಳಿದ್ದೀನಿ, ಓವ್ಯುಲೇಷನ್ ಆಗ್ಲಿಕ್ಕೆ ಯಾವೆಲ್ಲ ಟಿಪ್ಸ್ ಗಳು ನೀವು ಫಾಲೋ ಮಾಡ್ಬೇಕು ಅಂತ, ಎಲ್ಲಾ ಟಿಪ್ಸ್ ಗಳನ್ನ ನೀವು ಫಾಲೋ ಮಾಡ್ತಿದ್ದೀರಾ ಅಂತ ಹೇಳಿದ್ರು ನಿಮ್ಮ ಎಗ್ ಕ್ವಾಲಿಟಿ ಸ್ಪರ್ಮ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ ಮಹಿಳೆ ಹಾಗೂ ಪುರುಷರಲ್ಲಿ. ಹಾಗೇನೆ ಐಯುಐ ಅಂತ ಹೇಳಿದ್ರೆ ಹಲವಾರು ಜನ ಮಹಿಳೆಯರಲ್ಲಿ ನ್ಯಾಚುರಲ್ ಆಗಿ ಓವ್ಯುಲೇಷನ್ ಆಗುತ್ತೆ, ಸೊ ಅಂಥವ್ರಿಗೂ ಕೂಡ ಐಯುಐ ಮಾಡಿಸ್ಬೋದು. ಹಾಗೇನೆ ಕೆಲವಷ್ಟು ಮಹಿಳೆಯರಲ್ಲಿ ಆನ್ ಓವ್ಯುಲೇಷನ್ ಒಂದು ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇರ್ತಾರೆ, ಡ್ಯೂ ಟು ಪಿ ಸಿ ಓ ಡಿ ಆಗಿರ್ಬಹುದು, ಪಿ ಸಿ ಓ ಎಸ್ ಆಗಿರ್ಬಹುದು, ಲೋ ಎ ಎಂ ಎಚ್ ಆಗಿರ್ಬಹುದು, ಈ ತರ ಹತ್ತು ಹಲವಾರು ಸಮಸ್ಯೆಗಳಿಂದ ಅವರಿಗೆ ಓವ್ಯುಲೇಷನ್ ಆಗ್ತಾ ಇರೋದು. ಸೊ ಅಂತ ಮಹಿಳೆಯರಿಗೆ ಡಾಕ್ಟರ್ಸ್ ಓವ್ಯುಲೇಷನ್ ಆಗ್ಲಿಕ್ಕೆ ಟ್ರಿಗರ್ ಮಾಡ್ಲಿಕ್ಕೆ ಅವರಿಗೆ ಒಂದು ಇಂಜೆಕ್ಷನ್ಸ್ ನ ಕೊಡ್ತಾರೆ, ಓವರಿ ಸ್ಟಿಮ್ಯುಲೇಟ್ ಆಗ್ಲಿಕ್ಕೆ. ಸೊ ಹೆಚ್ ಸಿ ಜಿ ಅನ್ನುವಂತಹ ಒಂದು ಇಂಜೆಕ್ಷನ್ಸ್ ನ ಕೊಟ್ಟಾಗ ಮಹಿಳೆಯರಲ್ಲಿ ಆರ್ಟಿಫಿಷಿಯಲಿ ಅವರಿಗೆ ಓವ್ಯುಲೇಷನ್ ಆಗುತ್ತೆ. ಸೊ ಆರ್ಟಿಫಿಷಿಯಲಿ ಓವ್ಯುಲೇಷನ್ ಆದ ಒಂದು ಮಹಿಳೆಯರಲ್ಲೂ ಹಾಗೆ ನ್ಯಾಚುರಲ್ ಆಗಿ ಓವ್ಯುಲೇಷನ್ ಆದ ಮಹಿಳೆಯರಲ್ಲೂ ಸಕ್ಸಸ್ ರೇಟ್ ಯಾರಿಗೆ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ, ಆರ್ಟಿಫಿಷಿಯಲಿ ಒಂದು ಟ್ರಿಗರ್ ಮಾಡಿಸ್ಕೊಂಡು ಓವ್ಯುಲೇಷನ್ ಆಗಿರುವಂತಹ ಮಹಿಳೆಯರಲ್ಲಿ ಐಯುಐ ಸಕ್ಸಸ್ ರೇಟ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ರೀತಿ ಹೆಚ್ ಸಿ ಜಿ ಇಂಜೆಕ್ಷನ್ ನ ಕೊಟ್ಟ ನಂತರ 24 ಗಂಟೆ ಅಥವಾ 36 ಗಂಟೆ ಒಳಗಡೆ ಒಂದು ಅಂಡಾಣು ಏನಿದೆ ಬಿಡುಗಡೆ ಆಗುತ್ತೆ. ಸೊ ಅಂತ ಸಮಯದಲ್ಲಿ ಡಾಕ್ಟರ್ಸ್ ಯೂಶುವಲಿ ಐಯುಐ ಪ್ರೊಸೀಜರ್ ನ ಮಾಡ್ತಾರೆ. ಕೆಲವಷ್ಟು ಸೆಂಟರ್ಸ್ ಗಳಲ್ಲಿ ಐಯುಐ ಪ್ರೊಸೀಜರ್ ನ ಓವ್ಯುಲೇಷನ್ ಆಗೋಕ್ಕಿಂತ ಮುಂಚೆನೂ ಮಾಡ್ತಾರೆ, ಹಾಗೇನೆ ಕೆಲವಷ್ಟು ಒಂದು ಸೆಂಟರ್ಸ್ ಗಳಲ್ಲಿ ಬೋತ್ ಟೈಮ್ಸ್ ಅಂತ ಹೇಳಿದ್ರೆ ಓವ್ಯುಲೇಷನ್ ಆಗೋಕ್ಕಿಂತ ಮುಂಚೆನೂ ಮಾಡ್ತಾರೆ, ಹಾಗೆ ಓವ್ಯುಲೇಷನ್ ಆದ ನಂತರನೂ ಕೂಡ 24 ಗಂಟೆ ಒಳಗಡೆ ಕೂಡ ಇನ್ನೊಮ್ಮೆ ಐಯುಐ ಮಾಡೋದ್ರಿಂದ ಇನ್ನೊಂದು ಸ್ವಲ್ಪ ಡಬಲ್ ಚಾನ್ಸಸ್ ಇರುತ್ತೆ ಐಯುಐ ಸಕ್ಸಸ್ ಆಗ್ಲಿಕ್ಕೆ. ಸೊ ಮೇನ್ ನೀವು ಏನ್ ತಿಳ್ಕೊಂಡ್ಬಿಟ್ಟಿರ್ಬೇಕು ಅಂತ ಹೇಳಿದ್ರೆ, ನೀವು ನ್ಯಾಚುರಲ್ ಆಗಿ ಟ್ರೈ ಮಾಡಿ ಐಯುಐ ಹೋಗಿ ಐವಿಎಫ್ ಗೆ ಹೋಗಿ ನೀವು ಸ್ಟ್ರೆಸ್ ಫ್ರೀ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಯಾವಾಗ ಮಹಿಳೆ ಮೇನ್ ಸ್ಟ್ರೆಸ್ ಫ್ರೀ ಆಗಿರ್ತಾರೋ ಅವರಲ್ಲಿ ಓವ್ಯುಲೇಷನ್ ಕೂಡ ತುಂಬಾನೇ ಚೆನ್ನಾಗಾಗುತ್ತೆ, ಇಂಪ್ಲಾಂಟೇಷನ್ ಕೂಡ ತುಂಬಾನೇ ಚೆನ್ನಾಗಾಗುತ್ತೆ. ಸೊ ನೀವು ಆದಷ್ಟು ಸ್ಟ್ರೆಸ್ ಫ್ರೀ ಆಗಿರ್ಬೇಕು, ಹಾಗೇನೆ ಯೋಗ ಎಕ್ಸರ್ಸೈಸ್ ಮೆಡಿಟೇಷನ್ ಇದನ್ನ ಚೆನ್ನಾಗಿ ನೀವು ನಿಮ್ಮ ಡೈಲಿ ಬೇಸಿಸ್ ಮೇಲೆ ಮಾಡ್ತಾ ಇರಬೇಕು. ಸೊ ಅದಾದ್ಮೇಲೆ ಒಳ್ಳೆ ಒಂದು ಡಯಟ್ ಅನ್ನ ನೀವು ಫಾಲೋ ಮಾಡಬೇಕು ಅಂತಾನೆ ಹೇಳ್ಬೋದು. ಸೊ ಈ ರೀತಿ ನೀವು ಈ ಎಲ್ಲಾ ಟಿಪ್ಸ್ ಗಳನ್ನ ಫಾಲೋ ಮಾಡೋದ್ರಿಂದ ನಿಮಗೆ ಐಯುಐ ಸಕ್ಸಸ್ ರೇಟ್ ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಹೇಳಿ, ಡಾಕ್ಟರ್ಸ್ ಐಯುಐ ಆದ್ಮೇಲೆ ಪ್ರೊಜೆಸ್ಟ್ರಾನ್ ಒಂದು ಹಾರ್ಮೋನ್ ಜಾಸ್ತಿ ಆಗೋಕ್ಕೋಸ್ಕರ ನಿಮ್ಮಲ್ಲಿ ಒಂದು ಸಪ್ಲಿಮೆಂಟ್ಸ್ ನ ಏನ್ ಕೊಡ್ತಾರೆ ಅದನ್ನ ನೀವು ತಪ್ಪದೇನೆ ಡಾಕ್ಟರ್ ಹೇಳಿರುವಂತಹ ಎಲ್ಲಾ ಸಪ್ಲಿಮೆಂಟ್ಸ್ ನ ನೀವು ತಗೊಳ್ತಿದ್ದೀರಾ ಅಂತ ಹೇಳಿದ್ರೆ, ಅದ್ರ ಜೊತೆ ಜೊತೆಗೆ ಚೆನ್ನಾಗಿ ನೀರನ್ನ ಸೇವನೆ ಮಾಡೋದು, ಹಸಿರು ಸೊಪ್ಪು ತರಕಾರಿಗಳನ್ನ ತಿನ್ನೋದು, ಸ್ಟ್ರೆಸ್ ಫ್ರೀ ಆಗಿರೋದು, ವಾಕಿಂಗ್ ಮಾಡೋದು, ಇದನ್ನೆಲ್ಲ ಮಾಡ್ಕೊಂಡ್ರೆ ನಿಮಗೆ ಖಂಡಿತ ಐಯುಐ ಸಕ್ಸಸ್ ರೇಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು, ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಫ್ರೆಂಡ್ಸ್, ಇಷ್ಟಾಗಿತ್ತು ಐಯುಐ ಅಂದ್ರೆ ಇಂಟ್ರಾ ಯುಟರೈನ್ ಇನ್ಸೆಮಿನೇಷನ್ ನ ಬಗ್ಗೆ ಮಾಹಿತಿ, ಹಾಗೆ ಕೆಲವಷ್ಟು ಟಿಪ್ಸ್ ಗಳು, ಕೆಲವಷ್ಟು ಮಾಹಿತಿಗಳು. ನಿಮ್ಮೆಲ್ಲರೂ ಇದನ್ನ ತಿಳ್ಕೊಂಡಿದ್ರೆ ಮೇ ಬಿ ನಿಮಗೆ ಐಯುಐ ಮಾಡಿಸ್ಕೊಳ್ಳುವಾಗ ಹೆಲ್ಪ್ಫುಲ್ ಆಗ್ಬೋದು. ಸೊ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆಲ್ಲರಿಗೂ ಇಷ್ಟ ಆಯ್ತು ಅಂತ ಭಾವಿಸ್ತೀನಿ. ಹೌದು ಅನ್ನೋದಾದ್ರೆ ಸಣ್ಣದಾಗಿ ಲೈಕ್ ನ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಹೇಳ್ತಾ
ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ನಮಸ್ಕಾರ.